ಶಿಕ್ಷಕರೇ, ಕಂಬಳಿ ಧಾರಾವಾಹಿ ಯಾರಿಗತ್ತೇನೆ ಇಷ್ಟವಿಲ್ಲ ಹೇಳಿ? ಜೀ ಕನ್ನಡ ವಾಹಿನಿಯಲ್ಲಿ ಈ ಧಾರಾವಾಹಿ ಪ್ರಸಾರವಾಗುತ್ತಿದೆ. ಅನೇಕ ವರ್ಷಗಳಿಂದ ಧಾರಾವಾಹಿನ ಅಭಿಮಾನಿಗಳು ಇಷ್ಟಪಟ್ಟಿದ್ದಾರೆ. ಇದರಲ್ಲಿ ಹೀರೋಯಿನ್ ಸ್ನೇಹಿತಿಯ ಪಾತ್ರದಲ್ಲಿ ನಿಂಗಿಯನ್ನ ನೀವು ನೋಡಿರ್ತೀರಾ. ಧಾರಾವಾಹಿ ಆರಂಭವಾದಾಗಲಿಂದಲೂ ಕೂಡ ನಿಂಗಿ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ. ಈಕೆಯ ನಿಜವಾದ ಹೆಸರು ಅಂಕಿತಾ ಅಂತ. ಇವರ ಕಡೆಯಿಂದ ಈಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪ ಅಂದ್ರೆ, ಇದೀಗ ಅಂಕಿತಾ ಅವರು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಖುಷಿಯ ವಿಚಾರವನ್ನ ಸೋಷಿಯಲ್ ಮೀಡಿಯಾದ ಮೂಲಕ ಶೇರ್ ಮಾಡ್ಕೊಂಡಿದ್ದಾರೆ. ಕೆಲವೇ ಕೆಲವು ಕುಟುಂಬಸ್ಥರು ಮತ್ತು ಆಪ್ತ ಸ್ನೇಹಿತರ ಸಮ್ಮುಖದಲ್ಲಿ ಎಂಗೇಜ್ಮೆಂಟ್ ಕಾರ್ಯಕ್ರಮ ನೆರವೇರಿದೆ. ಹುಡುಗನ ಹೆಸರು ಸುಹಾಸ್ ಅಂತ. ಅವರು ಒಂದು ಖಾಸಗಿಯಾಗಿರುವಂತಹ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಇಷ್ಟು ವರ್ಷಗಳ ಕಾಲ ನಾವು ನಿಂಗಿ ಪಾತ್ರದಲ್ಲಿ ನೋಡಿರ್ತೀವಿ. ಆದ್ರೆ ರಿಯಲ್ ಲೈಫ್ ನಲ್ಲಿ ಇವರು ತುಂಬಾನೇ ಮಾಡರ್ನ್ ಆಗಿರುವಂತವ್ರು. ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಬಟ್ಟೆಯಲ್ಲಿ ಕೂಡ ಮಿಂಚುತ್ತಾರೆ. ಮಾಡರ್ನ್ ಆಗಿರುವಂತ ಡ್ರೆಸ್ ಹಾಕುವುದು ಅಂದ್ರೆ ನಿಂಗಿ ಪಾತ್ರಧಾರಿ ಅಂಕಿತ ಅವರಿಗೆ ತುಂಬಾನೇ ಇಷ್ಟ. ನಿಂಗಿ ಪಾತ್ರಧಾರಿಗೂ ಅಂಕಿತಾಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇವರ ಎಂಗೇಜ್ಮೆಂಟ್ ಅಪರೂಪದ ಫೋಟೋಸ್ ಗಳನ್ನ ನೀವೆಲ್ಲ ನೋಡಬಹುದು. ಎಲ್ಲರೂ ಕೂಡ ಈ ಜೋಡಿಯನ್ನ ನೋಡಿ ಇಷ್ಟಪಟ್ಟಿದ್ದಾರೆ. ಕಮೆಂಟ್ ಮೂಲಕ ವಿಶ್ ಮಾಡ್ತಿದ್ದಾರೆ, ನೀವೇನೇ ಇವರಿಗೆ ವಿಶ್ ಮಾಡಿಲ್ಲ ಅಂದ್ರೆ ಈ ಕೂಡ ವಿಶ್ ಮಾಡಿ. ಎಲ್ಲರ ನೆಚ್ಚಿನ ಜೋಡಿಯಾಗಿದ್ದಾರೆ. ಜೋಡಿಯನ್ನ ಅಭಿಮಾನಿಗಳು ಕೂಡ ಇಷ್ಟಪಟ್ಟಿದ್ದಾರೆ. ಅಂಕಿತಾ ಮತ್ತು ಸುಹಾಸ್ ಹೆಸರು ಕೂಡ ಚೆನ್ನಾಗಿದೆ. ಆದಷ್ಟು ಬೇಗ ಜೋಡಿ ಮದುವೆಯನ್ನು ಕೂಡ ಆಗ್ತಾರೆ. ಇನ್ನು ಮದುವೆಯ ದಿನಾಂಕವನ್ನ ರಿವೀಲ್ ಮಾಡಿಲ್ಲ. ಆದಷ್ಟು ಬೇಗ ಯಾವ ಡೇಟ್ ನಲ್ಲಿ ಮದುವೆ ಆಗ್ತಿರಬಹುದನ್ನು ಕೂಡ ಖಚಿತಪಡಿಸುತ್ತಾರೆ. ಅಲ್ಲಿಯ ತನಕ ಕಾದು ನೋಡಬೇಕು. ಕಮಲಿ ಎಷ್ಟು ಫೇಮಸ್ ಆಗಿದ್ಲು, ಅದೇ ರೀತಿ ನಿಂಗಿ ಪಾತ್ರ ಕೂಡ ಫೇಮಸ್ ಆಗಿತ್ತು. ಎಲ್ಲ ಹೋದ್ರೂ ಕೂಡ ಇವ್ರನ್ನ ನಿಂಗಿ ಎಂಬ ಹೆಸರಿನ ಮೂಲಕವೇ ಜನರು ಗುರುತು ಹಿಡಿಯುತ್ತಾರೆ. ಅಷ್ಟರ ಮಟ್ಟಿಗೆ ಕಮಲಿ ಧಾರಾವ ಇವರಿಗೆ ಹೆಸರು ತಂದು ಕೊಟ್ಟಿದೆ. ಜೊತೆಗೆ ಇವರು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗಿಯಾಗಿದ್ರು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ. ನಟನೆಗೂ ಸೈ, ಡ್ಯಾನ್ಸ್ ಗೂ ಸೈ, ಅದ್ಭುತವಾದಂತ ಎಕ್ಸ್ಪ್ರೆಷನ್, ಕಾಮಿಡಿಗೂ ಸೈ, ಎಲ್ಲ ರೀತಿಯ ವಿಭಿನ್ನವಾದಂತ ಟ್ಯಾಲೆಂಟ್ ಅನ್ನ ಹೊಂದಿದ್ದಾರೆ ನಿಂಗಿ ಪಾತ್ರಧಾರಿಯ ಅಂಕಿತಾ. ಎಂಗೇಜ್ಮೆಂಟ್ ಸೀರಿಯಲ್ ತುಂಬಾ ಚೆನ್ನಾಗಿ ಕಂಗೊಳಿಸುತ್ತಿದ್ದಾರೆ ನಿಂಗಿ.